ಶುಭ ಮಧ್ಯಾಹ್ನ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಕರ್ತರಿಗೂ ಹಾಗೆ ಎಲ್ಲ ನನ್ನ ಬಂಧು ಮಿತ್ರರಿಗೂ ನನ್ನ ನಮಸ್ಕಾರಗಳು ಭರತ್ ಫಿಲ್ಮ್ಸ್ ಒಬ್ಬ ಹುಡುಗ ನೋಡಕ್ ಚಿಕ್ಕವನ ಕಾಣಬಹುದು ಬಟ್ ಕೆಲವೊಂದಷ್ಟು ನನಗೆ ಗೊತ್ತಿರೋದು ಏನಂದ್ರೆ ದೊಡ್ಡ ದೊಡ್ಡ ಎದುರಿಸ್ಬಿಟ್ಟೆ ಇಲ್ಲಿಗೆ ಬಂದಿರೋದು ಅಂತ ಖುಷಿ ಆಗ್ತದೆ ಯಾಕಂದ್ರೆ ನಾನೊಬ್ಬ ಸ್ವಾರ್ಥಿ ಒಬ್ಬ ಪ್ರೊಡ್ಯೂಸರ್ ಯಾವಾಗಲೂ ಮುಂದೆ ಇರಬೇಕು ಅಂತ ಇಷ್ಟಪಡ್ತೀನಿ ಯಾಕಂದ್ರೆ ಸಿನಿಮಾ ಶುರು ಆಗಬೇಕಾದ್ರೆ ಒಬ್ರು ಡೈರೆಕ್ಟರ್ ಕತೆ ಮಾಡ್ಕೋತಾರೆ ಅದಾದ್ಮೇಲೆ ಪ್ರೊಡ್ಯೂಸರ್ ಹತ್ರ ಹೋಗ್ತಾರೆ ಪ್ರೊಡ್ಯೂಸರ್ ಒಂದು ಮೂರು ವರ್ಷ ಟೀಮ್ನ ಇವಾಗ ದೊಡ್ಡ ಸಿನಿಮಾ ಅಂತ ಬಂದಾಗ ಮೂರು ವರ್ಷ ಟೀಮ್ನ ಸಾಕ್ತಾನೆ ಬಟ್ ಏಕಾಂಗಿಯಾಗಿ ನಿಲ್ಲೋದು ಪ್ರೊಡ್ಯೂಸರ್ ಒಬ್ಬನೇ ಎಲ್ಲ ವ್ಯಾಪಾರ ಮಾಡಿ ಥಿಯೇಟರ್ಗಳ ಹತ್ರ ದುಡ್ಡು ಕಲೆಕ್ಷನ್ ಮಾಡಿ ಜಿ ಎಸ್ ಟಿ ಬಂತೋ ಬರಲಿಲ್ವೋ ಕೊಡೋ ದುಡ್ಡು ಕೊಡಲೇಬೇಕು ಮನೆ ಹತ್ರ ಸಾಲಗಾರರು ಬರ್ತಾರೋ ಅಥವಾ ಇವರು ಇನ್ನೊಬ್ಬರು ಮನೆಗೆ ಸಾಲ ಕೊಟ್ಟಿರೋರ್ನ ಇವ್ರು ಹುಡ್ಕೊಂಡು ಹೋಗ್ಬೇಕು ಅದು ಅವ್ರವ್ರಿಗೆ ಬಿಟ್ಟಿರ್ತದೆ ಒಂದು ಸಿನಿಮಾ ಅಂತ ಬಂದಾಗ ಅದು ತುಂಬ ಚಿಕ್ಕದಾಗಿ ಸಿನಿಮಾ ಅಂತ ಮಾತ್ರ ಈಸಿಯಾಗಿ ಹೇಳ್ಕೋಬಹುದು ಬಟ್ ಆ ಸಿನಿಮಾ ಹೊರಗೆ ಒತ್ಕೊಂಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಕಷ್ಟ ಏನೋ ಅಂತ ಅದೇ ರೀತಿಯಲ್ಲಿ ಒಬ್ಬ ಪ್ರೊಡ್ಯೂಸರ್ ಆದವನು ಯಾವುದೇ ಕಾರಣಕ್ಕೂ ಯಾರಿಗೂ ಏನು ಕಡಿಮೆ ಇಲ್ಲ ಒಬ್ಬ ಪ್ರೊಡ್ಯೂಸರ್ ಫಸ್ಟ್ ಹೀರೋ ಸಿನಿಮಾಕ್ಕೆ ಯಾಕಂದ್ರೆ ಎಲ್ಲರೂ ಅಷ್ಟೇ ಅವ್ರವ್ರ ಪ್ರಿಪರೇಷನ್ ತಗೊಂಡು ಒಂದು ಡಬ್ಬಿಂಗ್ ಮುಗಿತು ಅವ್ರ ಪಾಡ್ಗೆ ಅವ್ರ ಮನೆಗೆ ಹೋಗ್ಬಿಡ್ತಾರೆ ಒಬ್ಬ ಪ್ರೊಡ್ಯೂಸರ್ ಒಬ್ಬನೇ ತುಂಬಾ ಕಷ್ಟಪಟ್ಟು ಸಿನಿಮಾ ನಿಲ್ಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಇವಾಗ ನಾನು ನೋಡ್ತಾರೋ ಸಾಕಷ್ಟು ಟೆಕ್ನಿಷಿಯನ್ಸ್ ಏನಾಗ್ತದೆ ಅಂದ್ರೆ ಒಂದು ಸಿನಿಮಾ ರಿಲೀಸ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಒಂದು ಅರ್ಧ ಸಿನಿಮಾ ಆಗ್ತಾ ಇದ್ದಂಗೆ ಇನ್ನೊಂದು ಪ್ರೊಡಕ್ಷನ್ ಹೌಸ್ ಬಾಗಿಲು ತಟ್ತಾ ಇರ್ತಾರೆ ಅದು ನಮ್ಮಲ್ಲಿ ಬೇಜಾರು ಸಂಗತಿ ಅದೇ ರೀತಿ ಒಬ್ಬ ಪ್ರೊಡ್ಯೂಸರ್ ನಾನು ಹೀರೋ ಮತ್ತೆ ನಾನು ಯಾರಿಗಿಂತ ಏನು ಕಡಿಮೆ ಇಲ್ಲ ಅಂತ ನಿಂತಾಗ ಮಾತ್ರ ಸಿನಿಮಾ ಪಕ್ಕದಲ್ಲಿ ಇಟ್ಟರು ನಿಮ್ಮ ಐಡೆಂಟಿಟಿ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಿ ನನ್ನ ಅನುಭವದ ಪ್ರಕಾರ ಯಾವುದೇ ಕಾರಣಕ್ಕೂ ವ್ಯಕ್ತಿ ಪೂಜೆ ಮಾಡಕ್ ಬರಬೇಡಿ ಯಾಕಂದ್ರೆ ಸಿನಿಮಾ ಅನ್ನೋದು ಹೆಂಗೆ ಅಂದ್ರೆ ಒಂದು ದೊಡ್ಡ ಹಾಲ್ದ ಮರ ಹಾಲ್ದ ಮರದ ಕೆಳಗಡೆ ನೀವು ಆಶ್ರಯ ತಗೊಳಕ್ ಬಂದಾಗ ಮಾತ್ರ ನೀವು ಉಳ್ಕೊಳಕ್ ಸಾಧ್ಯ ಅದೇ ಒಬ್ಬ ವ್ಯಕ್ತಿ ಪೂಜೆ ಮಾಡಕ್ ಬಂದಾಗ ಆ ವ್ಯಕ್ತಿ ಎಲ್ಲಿವರೆಗೂ ಸ್ಟಾರ್ ಆಗಿರುತ್ತಾನೆ ಅವ್ರ ಜೊತೆ ನೀವು ಇರ್ತೀರ ಅದಾದ್ಮೇಲೆ ನೀವು ಫೇಡ್ ಔಟ್ ಆಗ್ಬಿಡ್ತೀರ ಸಿನಿಮಾನ ವರ್ಷಿಪ್ ಮಾಡಿ ಸಿನಿಮಾ ಆಶ್ರಯದ ಕೆಳಗಡೆ ನಾವೆಲ್ಲ ಜೀವನ ಮಾಡ್ತಿರೋದು ಸಿನಿಮಾಗ್ ಮರ್ಯಾದೆ ಕೊಡಿ ಯಾವುದೇ ಒಬ್ಬ ವ್ಯಕ್ತಿಗೆ ಮರ್ಯಾದೆ ಕೊಟ್ಟು ನೀವು ಸರೆಂಡರ್ ಆಗಕ್ ಹೋಗ್ಬಿಡಿ ಅಂಡ್ ಭರತ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಒಳ್ಳೇದಾಗ್ಲಿ ಆಮೇಲೆ ನಿನ್ನ ಪ್ರೊಡಕ್ಷನ್ ಇಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಪ್ರೊಡಕ್ಷನ್ ನಂಬರ್ 1-2 ಏನ್ ಮಾಡಿದಿರಾ ಸೊ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್ ಆಮೇಲೆ ಮುಖ್ಯವಾಗಿ ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು ಸಿನಿಮಾ ಮಾಡಬೇಕು ಅಂತ ಬರ್ತಾರೆ ಉಳಿಸ್ಕೊಳ್ಳೋದು ಬಿಡೋದು ನಮ್ಮ ಟೆಕ್ನಿಷಿಯನ್ ಟೀಮ್ ಅಥವಾ ಸಿನಿಮಾ ತಂಡದವ್ರ ಕೈಯಲ್ಲಿರ್ತದೆ ಒಬ್ಬ ಬೇಸಿಕಲಿ ಹುಟ್ಟಿದಾಗ್ಲೇ ನಾನು ಪ್ರೊಡ್ಯೂಸರ್ ಆಗ್ಬೇಕು ಅಂತ ಏನು ಬರಲ್ಲ ಆದ್ರೆ ಒಬ್ಬ ಆರ್ಟಿಸ್ಟ್ ಆಗ್ಬೇಕಾದವರು ಅಥವಾ ಟೆಕ್ನಿಷಿಯನ್ಸ್ ಆಗ್ಬೇಕಾದವರು ಒಂದು 5-6 ಸಿನಿಮಾ ವರ್ಕ್ ಮಾಡಿರ್ತೀರಾ ಆಮೇಲೆ ಇಂಡಿಪೆಂಡೆಂಟ್ ಸೋಲೋ ಡೈರೆಕ್ಟರ್ ಅಥವಾ ಕ್ಯಾಮ್ರಾಮನ್ ಅಥವಾ ಏನೋ ಒಂದು ಆಗ್ತೀರಾ ನೀವು ಪ್ರೊಡ್ಯೂಸರ್ಗಳು ಬಂದಾಗ ಉಳಿಸ್ಕೊಳಕ್ ಪ್ರಯತ್ನ ಪಡಿ ಎಲ್ಲಾ ಕಡೆನೂ ಒಳ್ಳೆ ಪ್ರೊಡ್ಯೂಸರ್ಸ್ ಕೆಟ್ಟ ಪ್ರೊಡ್ಯೂಸರ್ಸ್ ಅಂತ ಇದ್ದೇ ಇರ್ತಾರೆ ಅದೇ ರೀತಿ ಒಳ್ಳೆ ಟೀಮ್ ಕೆಟ್ಟ ಟೀಮ್ ಅನ್ನೋದು ಇದ್ದೇ ಇರ್ತದೆ ಬಟ್ ಯಾವುದೇ ಕಾರಣಕ್ಕೂ ಸಿನಿಮಾ ಕೊಡೋ ಮರ್ಯಾದೆ ಮಾತ್ರ ಯಾರು ಕಡಿಮೆ ಮಾಡ್ಕೋಬೇಡಿ ಅಂಡ್ ಸಿನಿಮಾ ಇದ್ರೆ ನಾವೆಲ್ಲರೂ ಒಟ್ಟಿಗೆ ಸೇರ್ತೀವಿ ಸಿನಿಮಾಕ್ಕೆ ಯಾವುದೇ ಜಾತಿ ಭೇದ ಭಾವ ಇಲ್ಲ ಇವಾಗ ನಾನೊಂದು ಎಲೆಕ್ಷನ್ ವಿಚಾರಕ್ಕೆ ನಾವು ಹೋದಾಗ ಅಲ್ಲಿ ಯೋಗೇಶ್ವರ್ ಅವರು ಹೇಳ್ತಾ ಇದ್ರು ನಮ್ಮ ಜಾತಿಯವನಪ್ಪ ಇವನು ಅಂತ ಹೆಂಗೆ ನಮ್ಮ ಜಾತಿಯವನು ಅಂದ್ರೆ ಸಿನಿಮಾದವರಲ್ಲ ನಮ್ಮ ಜಾತಿಯವರು ಅಂತ ಖುಷಿ ಆಯ್ತು ನನಗೆ ಅವಾಗ ಯಾಕಂದ್ರೆ ಅಲ್ಲಿ ಜಾತಿ ಮತ ಬರ್ದಲೆ ಪ್ರತಿಯೊಬ್ಬರಿಗೂ ಒಂದೇ ಬಣ್ಣ ಒಂದೇ ಕ್ಯಾಮ್ರಾ ಏನು ಲಕ್ಸುರೀಸ್ ವೇರಿ ಆಗ್ಬೋದು ಅಷ್ಟೇ ದೊಡ್ಡ ಸ್ಟಾರ್ಗೆ ದೊಡ್ಡ ಕ್ಯಾರಾವನ್ ಚಿಕ್ಕ ಸ್ಟಾರ್ಗೆ ಮೋಸ್ಟ್ಲಿ 3 ಡೋರ್ ಇರೋ ಕ್ಯಾರಾವನ್ ಬರ್ತದೆ ಬಿಟ್ರೆ ಬೇರೆ ಏನ್ ವ್ಯತ್ಯಾಸ ಇರಲ್ಲ ಅದೇ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಯಾರು ನೆಮ್ಮದಿಯಾಗಿ ಕೂತ್ಕೊಳ್ಳಲ್ಲ ಚಿಕ್ಕಿರೋಗು ಅದೇ ಎಫರ್ಟ್ ಇರುತ್ತೆ ದೊಡ್ಡಿರೋಗು ಅದೇ ಎಫರ್ಟ್ ಇರ್ತದೆ ದೊಡ್ಡಿರೋ ಎ ಸಿ ಅಲ್ಲಿ ಕೂತ್ಕೊಂಡು ಬೆವರ್ತಾ ಇರ್ತಾರೆ ಚಿಕ್ಕಿರೋ ಆರಾಮಾಗಿ ಫ್ಯಾನ್ಸ್ಗಳ ಮಧ್ಯದಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ದಿರ್ತಾನೆ ಇಷ್ಟೇ ವ್ಯತ್ಯಾಸ ಅಂಡ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ದಿ ಹೋಲ್ ಟೀಮ್ ಅದೇ ರೀತಿ ನಮ್ಮ ವಾಣಿಜ್ಯ ಮಂಡಳಿಯ ಹೆಮ್ಮೆಯ ಬಾಮಾರಿಷ್ ಸರ್ ಬಂದಿದ್ದಾರೆ ಸುಂದರಾಜ್ ಸರ್ ಬಂದಿದ್ದಾರೆ ನಮ್ಮ ಕುಮಾರಣ್ಣ ಹೆಬ್ಬುಲಿಯಿಂದ ನನ್ನ ಜೊತೆಲಿ ನಿಂತಿದ್ದಾರೆ ಅದೇ ರೀತಿ ನಮ್ಮ ಸಿದ್ರಾಜಣ್ಣ ಇದ್ದಾರೆ ಎಲ್ಲಾರ್ಗು ಆಲ್ ದಿ ಬೆಸ್ಟ್ ಹೇಳ್ತಾ ಎಲ್ಲಾರ್ಗೂ ವಂದನೆಗಳು ಹೇಳ್ತಾ ನೀವೊಂಥರ ಹಳೆ ಮರ ನೀವು ಬೇರಿದ್ದಂಗೆ ನಾವೆಲ್ಲ ಮೇಲೆ ಹೊಸ ಚಿಗರಿದ್ದಂಗೆ ನೀವು ಆದಷ್ಟು ನಮ್ಮ ಬೆನ್ನಿಂದ ಇದ್ದು ಗುರಿ ತೋರಿಸಿ ನಾವು ಗುರಿ ಮುಟ್ತೀವಿ ಥ್ಯಾಂಕ್ ಯು ಸೋ ಮಚ್